हेलो फ्रेंड्स, कन्नड़ माध्यम महिले मक्कलिगागि नानु आरंभिसिरुव इंग्लिश सरणी अध्यायदल्लि नानु आरने क्लासिन अंदरे कन्नड़ माध्यम आरने क्लासिन इंग्लिश सेकेंड लैंग्वेज यारिगे इरुत्तदो अवरिगे ओंदु पद्य अंदरे द वे टू सक्सीड अंदरे यशस्सिन दारी अथवा यशस्सिगे दारी इदन्नु नानु कन्नडदल्लि अनुवादिसिद्देने। ಇದನ್ನು ಬರೆದವರು ನಾರ್ಮನ್ ಇಲ್ಲಿ ಬರೆದಿದ್ದೇನೆ ನೋಡಿ, ನಾರ್ಮನ್ ಮೆಕ್ಲೈಡ್ ಅವರು, ಇವರು ಸ್ಕಾಟ್ಲ್ಯಾಂಡ್ದವರು ಹಾಗೂ ಇವರು 1812 1872 ಬಗ್ಗೆ ವರೆಗೆ ಇವರು ಬದುಕಿದ್ದರು। ಇವರು ಪಾದ್ರಿ, ಒಂದು ಕ್ರಿಶ್ಚಿಯನ್ ಪಾದ್ರಿ ಆಗಿದ್ದರು। ಇವರು ಬಹಳಷ್ಟು ಕಥೆಗಳನ್ನು ಅಥವಾ ಬರೆದಿದ್ದಾರೆ। ಅವರು ನೀತಿ ಕಥೆಗಳನ್ನು ಬಹಳಷ್ಟು ಬರೆದಿದ್ದಾರೆ। ಯಾಕೆಂದರೆ ಈ ಪದ್ಯದಲ್ಲಿ ಅವರು ಮಕ್ಕಳಿಗೆ ನಾವು ಧೃತಿಗೆಡಬಾರದು, ನಾವು ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು, ಯಾವುದೇ ಕೆಲಸವಾದರೂ ಅದನ್ನು ನಾವು ಗುರಿಯಿಟ್ಟು ಮಾಡಬೇಕು ಹಾಗೂ ನಾವು ಅದಕ್ಕಾಗಿ ಶ್ರಮ ವಹಿಸಬೇಕು ಹಾಗೂ ಅದರಲ್ಲಿ ಎಷ್ಟು ಅಡೆತಡೆಗಳು ಬಂದರೂ ನಾವು ಅದನ್ನು ಮೀರಿ ಅಥವಾ ಅದನ್ನೆಲ್ಲ ದಾಟಿ ನಾವು ನಮ್ಮ ಗುರಿಯನ್ನು ತಲುಪಬಹುದು ಎನ್ನುವ ಅದೊಂದು ಸಿಂಪಲ್ ಆಗಿ ಪೊಯಮನ್ನು ಹೇಳಿದ್ದಾರೆ ನೋಡಿ। ಇದನ್ನು ನಾನು ಈ ಕ್ಲಾಸ್ನಲ್ಲಿ ನಾನು ಇದನ್ನು ನಿಮಗೆ ವಿವರಿಸುತ್ತೇನೆ, ನೆಕ್ಸ್ಟ್ ಕ್ಲಾಸಿನಲ್ಲಿ ಲೈನ್ ಬೈ ಲೈನ್ ಟ್ರಾನ್ಸ್ಲೇಷನ್ ಅನ್ನು ಹೇಳುತ್ತೇನೆ ನೋಡಿ। ಇದು 16 ಲೈನಿನ ಪದ್ಯವಾಗಿದೆ, ಇದರಲ್ಲಿ 4 ಸ್ಟ್ಯಾಂಜಾಗಳಿವೆ ನೋಡಿ। ಇದು ಒಂದನೆಯದು, ಎರಡನೆಯ ಸ್ಟ್ಯಾಂಜ, ಮೂರನೆಯ ಸ್ಟ್ಯಾಂಜ, ಮೂರನೆಯ ಸ್ಟ್ಯಾಂಜ ಹಾಗೂ ನೋಡಿ ನಾಲ್ಕನೆಯ ಸ್ಟ್ಯಾಂಜ ಇದೆ ನೋಡಿ। ಇದರಲ್ಲಿ 4 ಸ್ಟ್ಯಾಂಜಾದಲ್ಲಿ ಬೇರೆ ಬೇರೆಯದನ್ನು ಕವಿಯು ಅಂದರೆ ಒಂದು ಭಾವ ಅಂದರೆ ನಾವು ಪ್ರಯತ್ನ ಪಟ್ಟರೆ ಪ್ರಗತಿ ಸಿಗುತ್ತದೆ ಅಥವಾ ಯಶಸ್ಸು ಸಿಗುತ್ತದೆ ಎನ್ನುವುದನ್ನು ಯಾವ ರೀತಿಯಾಗಿ ಅವರು ಒಂದೊಂದರಲ್ಲಿ ಒಂದನ್ನು ಡಿವೈಡ್ ಮಾಡಿ ಹೇಳಿದ್ದಾರೆ ನೋಡಿ। ಇದರಲ್ಲಿ ಒಂದು ಇಲ್ಲಿ ನಾನು ಒಂದು ಚಿತ್ರವನ್ನು ಇಳಿಸಿದ್ದೇನೆ ನೋಡಿ, ಕ್ರೂಡ್ ಆಗಿ ಅಂದರೆ ನಾರ್ಮಲ್ ಆಗಿ ನೋಡಿ। ಇಲ್ಲಿ ಒಂದು ಶಿಖರವಿದೆ ಅಥವಾ ಒಂದು ಬೆಟ್ಟವಿದೆ, ಇಲ್ಲಿ ಫುಟ್ ಅಂತಂದರೆ ಪಾದ ಅಥವಾ ಪಾದದ ಹತ್ತಿರ ಅಥವಾ ಬೇಸ್ ಅಂತೂ ಕೂಡ ನಾವು ಹೇಳಬಹುದು। ಇಲ್ಲಿ ಮಕ್ಕಳು ನಿಂತಿದ್ದಾರೆ ಅಥವಾ ಶಿಖರದ ಮೇಲೆ, ಶಿಖರವು ಅಂದರೆ ಅವರ ಗುರಿ ಅಥವಾ ಟಾಪ್, ಟಾಪ್ ಅಂದರೆ ತುದಿ, ಅವರ ಗುರಿ ಅಂದರೆ ಇದರ ಅರ್ಥ ನೋಡಿ, ನಾವು ಕೆಳಗಿನಿಂದ ನಾವು ಮೇಲೆ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂದರೆ ಸಾಗಬೇಕು ಅಂದರೆ ಇದರ ಅರ್ಥ ಏನೆಂದರೆ ನಾವು ಎಲ್ಲದನ್ನು ದಾಟಿ ದಾಟಿ ನಾವು ಈ ರೀತಿ ಹೋಗಿದಾಗ ನಮಗೆ ಯಶಸ್ಸು ಸಿಗುತ್ತದೆ ಎನ್ನುವುದನ್ನು ಇದು ನಾರ್ಮಲ್ ಆಗಿದೆ ಹೇಳುತ್ತದೆ ನೋಡಿ। ಇದನ್ನು ಒಂದು ಸಾಂಕೇತಿಕವಾಗಿ ಬೆಟ್ಟವನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಮೊಳೆಯನ್ನು ನಾವು ಹೊಡೆಯಬೇಕು ಅಂತಂದ್ರೆ ಒಂದು ಮೊಳೆಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನೇಲ್, ಅದನ್ನು ಇಂಗ್ಲೀಷ್ನಲ್ಲಿ ಏನನ್ನುತ್ತಾರೆ, ಮೊಳೆಯನ್ನು ನೇಲ್ ಅನ್ನುತ್ತಾರೆ ನೋಡಿ। ಅದನ್ನು ಮೊಳೆಗೆ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಮಗೆ ಏನು ಬೇಕೋ ದಟ್ ಈಸ್ ಕಾಲ್ಡ್ ಡಿಸೈರ್, ನಾವು ಏನು ಮಾಡಲು ಇಷ್ಟಪಡುತ್ತೇವೆ ಅದನ್ನು ಮೊಳೆಗೆ ಹೋಲಿಸಿದ್ದಾರೆ ನೋಡಿ। ನಾವು ಫಸ್ಟ್ ಅದನ್ನು ಫಿಕ್ಸ್ ಮಾಡಿಕೊಳ್ಳಬೇಕು, ನಮ್ಮ ಆಸೆಗಳು ಅಥವಾ ನಮ್ಮ ಗುರಿಯನ್ನು ನಾವು ಸರಿಯಾಗಿ ಫಿಕ್ಸ್ ಮಾಡಿಕೊಳ್ಳಬೇಕು ನೋಡಿ। ಮೊದಲನೆಯದಲ್ಲಿ ಅವರು ಅದನ್ನೇ ಹೇಳಿದ್ದಾರೆ, ನಮ್ಮ ಗುರಿ ಯಾವುದು ಇದೆ ಅದನ್ನು ನಾವು ಫಿಕ್ಸ್ ಮಾಡಿಕೊಳ್ಳಬೇಕು। ಮತ್ತು ಎರಡನೆಯದರಲ್ಲಿ ಅವರು ಏನು ಹೇಳಿದ್ದಾರೆ, ನಾವು ನಮ್ಮ ಗುರಿಯನ್ನು ತುಂಬ ಶ್ರದ್ಧೆಯಿಂದ ಮಾಡಬೇಕು, ಶ್ರದ್ಧೆ ಅಥವಾ ಆಸೆಯಿಂದ ಮಾಡಬೇಕು। ನೆಕ್ಸ್ಟ್ ಇದರಲ್ಲಿ ಥರ್ಡ್ದಲ್ಲಿ ಅವರು ಏನು ಹೇಳಿದ್ದಾರೆ, ಅಡೆತಡೆಗಳನ್ನು ನಾವು ಆರಂಭಿಕ ಭಯ ನೋಡಿ, ಬಹಳಷ್ಟು ಜನರಿಗೆ ಏನಿರುತ್ತದೆ ಸ್ಟಾರ್ಟಿಂಗ್ ಟ್ರಬಲ್ ಎನ್ನುತ್ತಾರೆ ನೋಡಿ, ಆರಂಭಿಕ ಭಯವಿರುತ್ತದೆ, ಹೇಗೆ ಮಾಡುತ್ತೇವೆ ನಾವು ಅದನ್ನು ಮಾಡುತ್ತೇವೋ ಇಲ್ಲೋ ಎನ್ನುವುದನ್ನು ಬಹಳಷ್ಟು ಜನರು ಅಥವಾ ಎಲ್ಲರಿಗೂ ಅದು ಇದ್ದೇ ಇರುತ್ತದೆ ಆರಂಭಿಕ ಭಯ। ಇದರಲ್ಲಿ ನೋಡಿ, ಪ್ರಯತ್ನಿಸಿದರೆ ಅಂದರೆ ನಾವು ಪ್ರಯತ್ನಿಸಿದರೆ ಯಶಸ್ಸು ಸಿಗುತ್ತದೆ ಎನ್ನುವುದು ನಾಲ್ಕನೆಯದಲ್ಲಿ ಹೇಳುತ್ತದೆ, ಪ್ರಯತ್ನಿಸಿದರೆ ಅಂದರೆ ಪ್ರಯತ್ನವು ಇದರ ಇಂಪಾರ್ಟೆಂಟ್ ವರ್ಡ್ ಆಗಿದೆ, ನಾವು ಪ್ರಯತ್ನ ಪಟ್ಟರೆ ನಮಗೆ ಸಕ್ಸಸ್ ಸಿಗುತ್ತದೆ ನೋಡಿ, ಈ ರೀತಿಯಾಗಿ ಇದು ಈ ರೀತಿ ಹೇಳುತ್ತದೆ ನೋಡಿ। ಪ್ರಯತ್ನ ಪಟ್ಟರೆ ಭಗವಂತನು ಸಿಗುತ್ತಾನೆ ಎನ್ನುವುದು ನಮ್ಮ ಗಾದೆ ಮಾತು ಕೂಡ ಆಗಿದೆ, ವರ್ಕ್ ಇಸ್ ವರ್ಷಿಪ್ ಕೂಡ ಆಗಿದೆ। ಇದನ್ನು ನೀವು ಯಾವುದರಲ್ಲಿಯೂ ನೀವು ಇದರಲ್ಲಿ ಮನಸ್ಸಿದ್ದರೆ ಮಾರ್ಗ, ಈ ಗಾದೆ ಮಾತಿಗೆ ಇದು ಪದ್ಯವು ಹೋಲುತ್ತೆ ನೋಡಿ। ನಾನು ಇದನ್ನು ರೀಡ್ ಮಾಡಿ ಹೇಳುತ್ತೇನೆ, ನಾನು ಇದನ್ನು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ನು ಹಾಕಿದ್ದೇನೆ, ನಾನು ನಿಮಗೆ ಇದನ್ನು ಓದಿ ಹೇಳುತ್ತೇನೆ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ಅದನ್ನು ನಿಮಗೆ ಹೇಳುತ್ತೇನೆ ನೋಡಿ। ಡ್ರೈವ್ ದ ನೇಲ್ ಅರೈಟ್ ಬಾಯ್ಸ್ ನೋಡಿ, ಬಾಯ್ಸ್ ಅಂದರೆ ಇಲ್ಲಿ ಮಕ್ಕಳು ನೋಡಿ, ಮಕ್ಕಳು ಕೆಲವೊಂದರಲ್ಲಿ ಬಾಯ್ ಇದೆ ಕೆಲವೊಂದರಲ್ಲಿ ಬಾಯ್ಸ್ ಇದೆ ನೋಡಿ। ಡ್ರೈವ್ ದ ನೇಲ್ ಅರೈಟ್ ಬಾಯ್ಸ್, ಡ್ರೈವ್ ಅಂದರೆ ನೋಡಿ, ನೇಲ್ ಅಂತಂದರೆ ಮೊಳೆ ಎಂದು ಹೇಳಿದ್ದೇನೆ, ಡ್ರೈವ್ ಅಂದರೆ ಅದನ್ನು ನಡೆಸು ಅಥವಾ ಅದನ್ನು ನೀವು ಎಲ್ಲಿ ನಿಮ್ಮದು ನಿಮ್ಮ ಏಮ್ ಇದೆ ಗುರಿಯನ್ನು ಅದನ್ನು ನೀವು ಸರಿಯಾದ ಜಾಗಕ್ಕೆ ನೀವು ಏನು ಮಾಡಬೇಕು ಹೊಂದಿಸಬೇಕು। ಮೀನ್ಸ್ ಡ್ರೈವ್ ದ ನೇಲ್ ಅರೈಟ್ ಬಾಯ್ಸ್
ಅಂದರೆ ಮೊಳೆಯನ್ನು ಸರಿಯಾದ ಸ್ಥಳದಲ್ಲಿ ಹೊಂದಿಸಿ ಮಕ್ಕಳೇ, ಅಂದರೆ ನಿಮ್ಮ ಗುರಿಯನ್ನು ನೀವು ಫಿಕ್ಸ್ ಮಾಡಿಕೊಳ್ಳಿ. ನೋಡಿ ನೆಕ್ಸ್ಟ್ ನೋಡಿ, ಹಿಟ್ ಇಟ್ ಆನ್ ದ ಹೆಡ್, ಅಂದರೆ ಹಿಟ್ ಇಟ್ ಆನ್ ದ ಹೆಡ್ ಅಂದರೆ ಅದನ್ನು ಹಿಟ್ ಅಂದರೆ ಹೊಡೆಯಿರಿ, ಹಿಟ್ ಇಟ್ ಆನ್ ದ ಹೆಡ್ ಅಂದರೆ ಅದರ ತಲೆಯ ಮೇಲೆ ಹೊಡೆಯಿರಿ, ಅಂದರೆ ಮೊಳೆಯನ್ನು ಅಥವಾ ನಮ್ಮ ಇಚ್ಛೆಯನ್ನು ನಾವು ನಮ್ಮ ಗುರಿಯನ್ನು ನಾವು ಕಟಿಯಲು ಆರಂಭಿಸಬೇಕು ಎನ್ನುವುದನ್ನು ಈ ಸೆಕೆಂಡ್ ಲೈನ್ ಹೇಳುತ್ತದೆ. ಥರ್ಡ್ ನೋಡಿ, ಸ್ಟ್ರೈಕ್ ವಿತ್ ಆಲ್ ಯುವರ್ ಮೈಟ್ ಬಾಯ್ಸ್. ಸ್ಟ್ರೈಕ್ ಅಂದರೆ ಹೊಡೆಯಿರಿ ಅಥವಾ ಜೋರಾಗಿ ಹೊಡೆಯಿರಿ. ವಿತ್ ಆಲ್ ಯುವರ್ ಮೈಟ್ ಬಾಯ್ಸ್, ಮೈಟ್ ಅಂದರೆ ಶಕ್ತಿ, ನಿಮ್ಮ ಹತ್ತಿರ ಇರುವ ಶಕ್ತಿ ಎಲ್ಲವನ್ನು ಕ್ರೋಢೀಕರಿಸಿ ನೀವು ಏನು ಮಾಡಿ ಅದನ್ನು ಜೋರಾಗಿ ಹೊಡೆಯಿರಿ, ನಿಮ್ಮ ಗುರಿಗೆ ನೀವು ಹೊಡೆಯಿರಿ ಅಥವಾ ಅದನ್ನು ಕಟಿಯಲು ಆರಂಭಿಸಿ ಅಂತ ಹೇಳುತ್ತದೆ. ನೆಕ್ಸ್ಟ್ ನೋಡಿ, ವೈಲ್ ದ ಐರನ್ಸ್ ರೆಡ್, ವೈಲ್ ದ ಐರನ್ ಈಸ್ ರೆಡ್. ನೋಡಿ, ಐರನ್ ಈ ರೀತಿ ಅಪೋಸ್ಟ್ರೋಫಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಐರನ್ ಈಸ್ ರೆಡ್ ಅಂದರೆ ಕಬ್ಬಿಣವು ಕಾದಿರುವಾಗ ನೀವು ಮೊಳೆಯನ್ನು ಜೋರಾಗಿ ನಿಮ್ಮ ಶಕ್ತಿ ಮೀರಿ ಪ್ರಯತ್ನದಿಂದ ಹೊಡೆಯಿರಿ, ಅಂದರೆ ನಿಮ್ಮ ಗುರಿಯನ್ನು ನೀವು ಆದಷ್ಟು ನೀವು ಬೇಗ ಫಿಕ್ಸ್ ಮಾಡಿಕೊಳ್ಳಿ ಹಾಗೂ ಅದನ್ನು ಕಟಿಯಲು ಆರಂಭಿಸಬೇಕು ಎಂದು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಫಿಫ್ತ್ ಲೈನಲ್ಲಿ, ವೆನ್ ಯು ಹ್ಯಾವ್ ವರ್ಕ್ ಟು ಡೂ ಬಾಯ್, ಅಂದರೆ ನಿಮಗೆ ಯಾವಾಗ ಕೆಲಸವಿದೆ ಅಥವಾ ನಿಮ್ಮ ನೀವು ಫಿಕ್ಸ್ ಮಾಡಿದ್ದೀರಾ ಗೋಲಿಗ, ಈಗ ನಿಮ್ಮ ಗೋಲ್ ಅಂದರೆ ಗುರಿಯನ್ನು ಫಿಕ್ಸ್ ಮಾಡಿದ್ದೀರಾ, ವೆನ್ ಯು ಹ್ಯಾವ್ ವರ್ಕ್ ಟು ಡೂ ಬಾಯ್ ಅಂದರೆ ನಿಮ್ಮ ಗುರಿ ಫಿಕ್ಸ್ ಆದಾಗ ನೀವು ಏನು ಮಾಡಬೇಕು, ನಿನ್ನ ಬಳಿ ಕೆಲಸವಿರುವಾಗ ಮಗು ಡೂ ಇಟ್ ವಿತ್ ಎ ವಿಲ್. ವಿಲ್ ಅಂದರೆ ನೋಡಿ ಇಲ್ಲಿ ಆಸೆ ಅಥವಾ ಇಚ್ಛೆ ಶ್ರದ್ಧೆ, ನೋಡಿ ಅದನ್ನು ಶ್ರದ್ಧೆಯಿಂದ ಮಾಡು, ಡೂ ಇಟ್ ವಿತ್ ಎ ವಿಲ್. ನೆಕ್ಸ್ಟ್ ನೋಡಿ, ದೇ ಹೂ ರೀಚ್ ದ ಟಾಪ್ ಬಾಯ್ ಅಂದರೆ ಯಾರು ಎದರನ್ನು ಮುಟ್ಟುತ್ತಾರೆ, ಶಿಖರವನ್ನು ಮೇಲೆ ಟಾಪನ್ನು ಮುಟ್ಟುತ್ತಾರೋ ಬಾಯ್ ಹುಡುಗನೇ, ಮೊದಲು ಯಾರು ಶಿಖರವನ್ನು ಮುಟ್ಟುತ್ತಾರೋ ಮಗು, ಫಸ್ಟ್ ಮಸ್ಟ್ ಕ್ಲೈಮ್ ದ ಹಿಲ್ ಅಂದರೆ ನೋಡಿ ಯಾರು ಆರಂಭಿಸುತ್ತಾರೋ ಅವರು ಮೊದಲು, ಯಾರಿಗೆ ಮೊದಲು ಮುಟ್ಟುವುದಿದೆ ಅವರು ಮೊದಲು ಅದನ್ನು ಆರಂಭಿಸಬೇಕು ಎಂದು ಹೇಳಿದ್ದಾರೆ. ಫಸ್ಟ್ ಮಸ್ಟ್ ಕ್ಲೈಮ್ ದ ಹಿಲ್, ಮೊದಲು ಅವರು ಬೆಟ್ಟವನ್ನು ಹತ್ತಬೇಕಾಗುತ್ತದೆ ಅಥವಾ ಹತ್ತಲು ಆರಂಭಿಸಬೇಕಾಗುತ್ತದೆ. ನೆಕ್ಸ್ಟ್ ನೋಡಿ, ಇದನ್ನು ನೋಡಿ, ಆರಂಭಿಕ ಭಯದ ಬಗ್ಗೆ ಇದೆ. ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ಬಾಯ್ಸ್ ಅಂದರೆ ಪಾದದ ಅಥವಾ ಬುಡದ ಹತ್ತಿರ ನಿಂತುಕೊಂಡು ಮಕ್ಕಳೇ, ನೋಡಿ ಫುಟ್ ಅಂದರೆ ಬೇಸ್, ಇಲ್ಲಿ ನಿಂತುಕೊಂಡು ಮಕ್ಕಳೇ. ಗೇಜಿಂಗ್ ಎಟ್ ದ ಸ್ಕೈ, ನೋಡಿ ಇಲ್ಲಿ ಆಕಾಶವನ್ನು ನೀವು ನೋಡುತ್ತಾ ಕೆಳಗೆ ನಿಂತು ಆಕಾಶವನ್ನು ನೀವು ನೋಡುತ್ತಾ ಕುಳಿತರೆ, ಗೇಜಿಂಗ್ ಅಂದರೆ ದಿಟ್ಟಿಸಿ ನೋಡುವುದು ಅಥವಾ ನೋಡುವುದು. ಗೇಜಿಂಗ್ ಎಟ್ ದ ಸ್ಕೈ, ಆಕಾಶವನ್ನು ನೀವು ದಿಟ್ಟಿಸುತ್ತಾ ನಿಂತರೆ, ಹೌ ಕ್ಯಾನ್ ಯು ಗೆಟ್ ಅಪ್ ಬಾಯ್, ನೋಡಿ ಗೆಟ್ ಅಪ್ ಅಂದರೆ ಎದ್ದೇಳು. ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ ಇದು ಏರುವುದು ಇದೆ ಅದೇ ಮುಟ್ಟುವುದು ಇದೆ, ಅದಕ್ಕಾಗಿ ಏನು ಹೇಳಬೇಕು, ನೀನು ಹೇಗೆ ಏರಬಹುದು ಅಥವಾ ಎದ್ದೇಳಬಹುದು. ನೆಕ್ಸ್ಟ್ ನೋಡಿ, ಇಫ್ ಯು ನೆವರ್ ಟ್ರೈ, ನೀನು ಇಫ್ ಯು ನೆವರ್ ಟ್ರೈ, ನೋಡಿ ನೀನು ಪ್ರಯತ್ನಿಸದೇ ಇದ್ದರೆ, ಟ್ರೈ ಅಂದರೆ ಪ್ರಯತ್ನಿಸು, ನೆವರ್ ಅಂತಂದರೆ ಎಂದಿಗೂ, ನೀನು ಪ್ರಯತ್ನಿಸದೇ ಇದ್ದರೆ, ಇಫ್ ಯು ನೆವರ್ ಟ್ರೈ ಫೋರ್, ಇದು ನೋಡಿ ಲಾಸ್ಟ್ ಸ್ಟ್ಯಾಂಡ್ ಪ್ರಯತ್ನದ ಇಂಪಾರ್ಟೆನ್ಸ್ ಬಗ್ಗೆ ಹೇಳುತ್ತದೆ, ನಾವು ಪ್ರಯತ್ನ ಮಾಡಿದರೆ ನಮಗೆ ಫಲ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಹೇಳುತ್ತದೆ. ದೌ ಯು ಸ್ಟಂಬಲ್ ಆಫನ್ ಬಾಯ್, ನೋಡಿ ಓ ಎಫ್ ಟಿ ಅಂತ ಇದು ಶಾರ್ಟ್ ಫಾರ್ಮ್ನಲ್ಲಿ ಕೊಟ್ಟಿದ್ದಾರೆ, ಆಫನ್ ಅಂದರೆ ಯಾವಾಗಲೂ. ದೋ ಯು ಆಫನ್ ಬಾಯ್, ದೋ ಯು ಸ್ಟಂಬಲ್ ಆಫನ್ ಬಾಯ್, ನೀನು ಬಹಳ ಸಲ ಮುಗ್ಗರಿಸಿದರು ಮಗು, ನೋಡಿ ಸ್ಟಂಬಲ್ ಅಂದರೆ ನಿಮ್ಮ ಬ್ಯಾಲೆನ್ಸ್ ತಪ್ಪಿ ಬೀಳುವುದು. ದೋ ಯು ಸ್ಟಂಬಲ್ ಬಾಯ್, ನೀನು ಬಹಳ ಸಲ ಮುಗ್ಗರಿಸಿದರು ಮಗು, ನೆವರ್ ಬಿ ಡೌನ್ ಕಾಸ್ಟ್, ನೋಡಿ ನೆವರ್ ಬಿ ಡೌನ್ ಕಾಸ್ಟ್ ಅಂದರೆ ಎಂದಿಗೂ ಬೇಡ, ಇನ್ನು ನೋಡಿ ನೆವರ್ ಅಂದರೆ ಎಂದಿಗೂ, ಎಂದಿಗೂ ನೆವರ್ ಬಿ ಡೌನ್ ಕಾಸ್ಟ್, ನೀನು ಧೃತಿಗೆಡಬಿಲ್ಲ. ನೆಕ್ಸ್ಟ್ ನೋಡಿ, ಟ್ರೈ ಆ್ಯಂಡ್ ಟ್ರೈ ಅಗೇನ್ ಬಾಯ್ಸ್, ನೋಡಿ ಪ್ರಯತ್ನಿಸು ಮತ್ತು ಆ್ಯಂಡ್ ಟ್ರೈ ಅಗೇನ್ ಬಾಯ್ಸ್, ಮಕ್ಕಳೇ ಪ್ರಯತ್ನಿಸು ಮತ್ತು ಪ್ರಯತ್ನಿಸುತ್ತಲೇ ಇರಿ ಮಕ್ಕಳೇ, ಯು ವಿಲ್ ಸಕ್ಸೀಡ್ ಎಟ್ ಲಾಸ್ಟ್ ಅಂದರೆ ನೋಡಿ ಕೊನೆಗೆ ಯಶಸ್ಸಿನ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ, ಯು ವಿಲ್ ಸಕ್ಸೀಡ್ ಎಟ್ ಲಾಸ್ಟ್, ನಿಮಗೆ ಯಶಸ್ಸಿನ ಫಲ ಸಿಕ್ಕೇ ಸಿಗುತ್ತದೆ. ಈ ರೀತಿಯಾಗಿ ಈ ಪದ್ಯವನ್ನು ನಾರ್ಮನ್ ಮ್ಯಾಕ್ಲೋಯ್ಡ್ ಅವರು ಬರೆದಿದ್ದಾರೆ. ನೀವು ಇದನ್ನು ಈ ಟ್ರಾನ್ಸ್ಲೇಷನನ್ನು ಸರಿಯಾಗಿ ನೋಡಿಕೊಳ್ಳಿ ಹಾಗೂ ಓದಿಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಲೈನ್ ಬೈ ಲೈನ್ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಹೇಳುತ್ತೇನೆ. ನೋಡಿ, ಪ್ರಯತ್ನ ಪಟ್ಟರೆ ಭಗವಂತನು ಸಿಗುತ್ತಾನೆ ಎನ್ನುವುದು ಇದಕ್ಕೆ ಸಾಕ್ಷಿಯಾಗಿದೆ. ಥ್ಯಾಂಕ್ ಯು.